విఘ్నరాజ వందే త్వాం హృత్పంకజ సుశోభితం శుభదం మూషికారూఢం గౌరీదేవీ సతీసుతం. ಅಂತಂದ್ರಿ ನೀವು ಮನಗೋಗಿ, ರೈಲು ಬಂದ್ರೆ ನಾ ನೋಡ್ಕತೀನಿ. ನೋಡ್ ಕೆಂಚ, ಮನೇಲಿ ಏನೇ ಕಷ್ಟ ಇದ್ರು ನಮ್ ಕರ್ತವ್ಯನ ನಾವ್ ಯಾವಾಗ್ಲೂ ಅಚ್ಚುಕಟ್ಟ ಮಾಡ್ಲೇಬೇಕು. ಸರ್ಕಾರ ನಮಗ್ ಸಂಬಳ ಕೊಡ್ತಿರೋದು ಕಷ್ಟಪಟ್ಟು ದುಡಿಯೋಕೆ, ಮನೇಲಿ ಕೂತ್ಕೊಂಡು ತಿನ್ನೋಕಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೇಲಿನ ಅಧಿಕಾರಿಗಳ ಮುಂದೆ ನಾವು ತಾನೇ ಕೈ ಕಟ್ಕೊಂಡು ನಿಲ್ಬೇಕು. ನಿಜ ಸರ್, ನಿಮ್ಮಂತಹ ಒಳ್ಳೆಯ ಬುದ್ಧಿ ಎಲ್ರಿಗೂ ಇದ್ದಿದ್ರೆ ರಾಮರಾಜ್ಯ ಕಟ್ಟಬೇಕು ಅಂತ ಆ ನಮ್ಮಪ್ಪ ಗಾಂಧಿ ತಾತ ಕಾಣ್ತಿದ್ದ ಕನಸು ನನ್ನ ಸಾಯ್ತಿತ್ತೋ ಏನು? Thank you.
ಬರೋ ವಿಷಯ ಮನೆ ಟೆಲಿಗ್ರಾಮ್ ಕಳಿಸಿದ್ರು, ಸ್ಟೇಷನ್ ಯಾರು ಬಂದಿಲ್ವಲ್ಲ. ಸರ್, ಕೃಷ್ಣಗಿರಿ ಎಸ್ಟೇಟ್ ಹೋಗೋದಕ್ಕೆ ಇಲ್ಲಿ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ? ಕೃಷ್ಣಗಿರಿ ಎಸ್ಟೇಟ್ಗ? ಈ ಸರಿ ರಾತ್ರಿಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕೋ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಈ 20ನೇ ಶತಮಾನದಲ್ಲೂ ಮೋಹಿನಿ ಕಾಟ ಅಂದ್ರೆ ನೀವು ನಂಬ್ತಿರಲ್ಲ. ನೋಡಪ್ಪ, ಹುಡುಗ ಬುದ್ಧಿಲಿ ಹುಡುಗಾಟ ಆಡಿ ಅನಾಹುತ ಮಾಡ್ಕೋಬೇಡ. ಮೋಹಿನಿನ ಕಣ್ಣಾರೆ ಕಂಡಿರೋ ಜನ ಇದ್ದಾರೆ. ನನ್ ಮಾತು ಕೇಳಪ್ಪ, ಈ ರಾತ್ರಿ ವೈಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗು. ಲೇಕೆಂಚ ಏನ್ ಸರ್? ಇವರಿಲ್ಲ ವೈಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತಾರೆ, ಬೀಗ ತೆಗೆದುಕೊಡು. ನಡೀರಿ ಸ್ವಾಮಿ, ಒತ್ತಾಯ್ತು. ಬೇಡ, ಬೆಳದಿಂಗಳು ಚೆನ್ನಾಗಿದೆ, ಕಾಲ್ದಾರಿಲ್ ಹಾಗೆ ನಡ್ಕೊಂಡು ಹೊರಟೋಗ್ತೀನಿ. ಸಮಯವು ಸಿ ನನ್ನ ಮಾತು ತಕೊಳ್ಳಿ. ಬೆಳದಿಂಗಳಾಗಿ ಮೋಹಿನಿ ಕಾಟ ಜಾಸ್ತಿ, ಅದ್ರಾಗು ನಿಮ್ಮಂತ ಕಟ್ಮಸ್ತ ಆಗಿರೋ ಹುಡುಗರು ಸಿಕ್ಬಿಟ್ರೆ ಮೋಹಿನಿಗೆ ಲಡ್ಡು ಸಿಕ್ಕಂಗೆ. ಪಕ್ಕಕ್ಕೆ ಬರ್ತದೆ, ಮಾಡ್ಬೇಕಾದೆಲ್ಲ ಮಾಡ್ಬಿಟ್ಟು ಆಮ್ಯಾಕಿಂದ ಅಳ್ಳಕ್ಕೆ ತಳ್ಳಿಬಿಟ್ಟು ಹೊಂಟಾಯ್ತೀನಿ. ಬೇಡಪ್ಪ, ನಾನು ಹೊಂಟಾಯ್ತೀನಿ, ನೀನ್ ಸ್ವಲ್ಪ ಹುಷಾರಾಗಿರು, ಮೋಹಿನಿ ಇಲ್ಲೇ ಜಾಸ್ತಿ ಬರೋದು. ಬಿಸಿ ರಕ್ತದ ಬಿರುಸು ಹೋಗಿ ಹೋಗಿ ರಾತ್ರಿ ಎಲ್ಲ ರಕ್ತ ಬೇರಿ ಹತ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದು ಬೆಂಗಳೂರು ಆಸ್ಪತ್ರೆಗೆ ಹೋಗಕ್ಕೆ ಈ ಟೇಷನ್ ತಾವೇ ಬರ್ಬೇಕಾಯ್ತದೆ. ಆಗ ಗೊತ್ತಾಯ್ತದೆ ಈ ಕೆಂಚ ಹೇಳದ್ ಮಾತಿ ಓ ಸುಳ್ಳು ಅಂತ. ಸರಿ ರಾತ್ರಿಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕೋ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. Thank you.
ಅದ್ಬಿದ್ದೆ ಬುದ್ಧಿ. ರಾಮಯ್ಯ ನೀನಾ? ದಡಿಯೋರ, ನಿಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಹೊಸ ಡ್ರೈವರ್ ಕರ್ಕೊಂಡು ಕೇಸ್ ಅಂತ ಬಂದಿದ್ದೆ. ಅಲ್ಲಿ ಹೇಳಿದ್ರು ಗಾಡಿ 2 ಗಂಟೆ ಲೇಟ್ ಆಯ್ತದೆ ಅಂತ. ಅಲ್ಲೇ ಪಕ್ಕದಲ್ಲಿ ಮಾವಾರ ಮನೆ ಇತ್ತು, ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಪರೂಪ ಕಳೆಯ ಬಂದವನೆ ಅಂತ ಮರಿ ಓಡಿಸಿ ಭರ್ಜರಿ ಊಟ ಹಾಕ್ಸ್ಬಿಟ್ರು, ಹಂಗೆ ಹೊಸ ಗುಂಡು ಹಾಕ್ಸ್ಬಿಟ್ರು, ಮಲ್ಕೊಂಬಿಟ್ಟಿದ್ದೆ ಬುದ್ಧಿ. ಆಮೇಲೆ ಬಂದು ನೋಡ್ತೀನಿ ರೈಲ್ ಹೊಂಟೋಗೈತೆ ಅಂತಂದ್ರು. ಎಂತ ಯಾದ ನಡ್ಕೊಂಡು ಹೋಯ್ತಾವ್ರೆ ಅಂತ ಅದಕ್ಕೆ ಹುಡ್ಕೊಂಬಂದೆ. ಗಾಡಿ ರಸ್ತೆಯಲ್ಲಿ ನಿಲ್ಸಿದ್ದೀನಿ, ನಡೀರಿ ಬುದ್ಧಿ. ಸುಟ್ಕೆ ತಗೋ. ರಾಮಯ್ಯ ದಣಿ, ಇಲ್ಲಿ ಯಾರಾದ್ರೂ ಹಾಡದ್ ಕೇಳಿಸ್ತಾ? ಹಾಡ ಇಲ್ವಲ್ಲ, ನಿಮ್ಗೇನ ಕೇಳಿಸ್ತಾ? ಯಾವುದೋ ಒಂದು ಹೆಣ್ಣು ಧ್ವನಿ ಹಾಡ್ತಾ ಇತ್ತು. ಹೆಣ್ಣು ಧ್ವನಿ ಹಂಗಾರದು ಮೋಹಿನಿನೇ ಇರಬೇಕು. ಇತ್ತೀಚೆಗೆ ಅದ್ರ ಕಾಟ ಇಲ್ಲಿ ಜಾಸ್ತಿ ಆಗೈತೆ. ಬೇಕಾದವ್ರ ಕಣ್ಣು ಮಾತ್ರ ಕಾಣಿಸ್ಕೊಳ್ತದೆ, ಬೇರೆ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ. ಈ ವಿಷಯ ಇಷ್ಟೊತ್ತಲ್ಲಿ ಇಲ್ಲಿ ಮಾತಾಡೋದು ಸರಿಯಲ್ಲ ದಣಿ. ನಡೀರಿ ನಡೀರಿ. ಟೆಲಿಗ್ರಾಮ್ ತುಂಬ ಲೇಟಾಗಿ ಸಿಕ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಮೆರಿಕಾ ಹೊರಟೋಗಿದ್ವಿ. ಚಿಕ್ಕಮ್ಮ, ಅಪ್ಪಾಜಿ ಸಾಯೋ ಬೆಳಗ್ಗೆಯಲ್ಲಿ ಅವ್ರ ಮುಖ ಕೂಡ ನೋಡೋ ಭಾಗ್ಯ ನನಗಿಲ್ಲದೆ. ಚಿಕ್ಕಮ್ಮ, ಅಪ್ಪಾಜಿ ಹ್ಯಾಕ್ ಸತ್ರು? ಅವರೇ ತಮ್ಮ ಕೈಯಾರ ಸಾವು ತಂದ್ಕೊಂಡ್ರಪ್ಪ. ಹಾಗಂದ್ರೆ ಚಿಕ್ಕಮ್ಮ, ನಿಮ್ಮ ತಂದೆಗೆ ಪ್ರತಿದಿನ ಬೇಟೆಗೆ ಹೋಗೋ ಅಭ್ಯಾಸ ಇತ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವತ್ ರಾತ್ರಿ ಜೋರಾಗಿ ಮಳೆ ಬರ್ತಾ ಇತ್ತು. ಏನಂದ್ರೆ ಪ್ರತಿ ರಾತ್ರಿ ನೀವು ಕಾಡು ಮೃಗದ ಮೇಲೆ ಗುರಿ ಇಡೋದ್ರ ಬದಲು ನಿಮ್ಮ ಪಂಜರದಲ್ಲಿರೋ ಈ ಗಿಣಿ ಮೇಲೆ ಒಂದಿನಾದ್ರೂ ಗುರಿ ಇಟ್ಟಿದ್ದೀರಾ? ನಮ್ಮ ಮದುವೆ ಆಗಿ ಇವತ್ತು 1 ವರ್ಷ ತುಂಬಿತು. ಈ ಶುಭ ದಿನದಲ್ಲೂ ನೀವು ಬೇಟೆಗೆ ಹೋಗ್ಲೇಬೇಕಾ? ಲಲಿತಾ, ನಾನು ಪ್ರತಿದಿನ ಬೇಟೆಗೆ ಹೋಗದೆ ಹೋದ್ರೆ ನಾನು ನಾನಾಗಿರಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಮನಸ್ತೃಪ್ತಿಗೆ ಅಡ್ಡ ಬರಬೇಡ. ತೃಪ್ತಿ ಅನ್ನೋದು ಗಂಡಸರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದೀರಾ? ಕೊನೆ ನಾನು ಅವ್ರ ಮುಖ ನೋಡಿದ್ದು. ಅವ್ರು ಹೋದ ಜೀಪು ಮರಕ್ ಡಿಕ್ಕಿ ಹೊಡೆದು ಆ ದೇವ್ರ ನನ್ನ ಮಾಂಗಲ್ಯನೇ ಕಿತ್ಕೊಂಡ್ಬಿಟ್ಟ. ಅವ್ರು ಉಳಿಸ್ಕೊಳ್ಳೋ ಪುಣ್ಯ ನಮ್ಮ ಮನೇಲಿ ಬರ್ದಿಲ್ಲ ಚಿಕ್ಕಮ್ಮ. ಆಗಿದ್ದಾಯ್ತು, ಹೋಗಿ ಮಲ್ಕೊಳ್ಳಿ.
ಲಕ್ಷ್ಮಿ, ನನ್ ಕರಿತಾನೆ ಇದ್ರೆ ನೀನ್ ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ. ಸಾಕು ಸಾಕು, ಎದುರಿಗಿದ್ದಾಗ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೀತೀರಾ? ಇನ್ನೇನು, ನಾನು ರಸ್ತೆ ಲೋಕವನ್ನೆಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದ್ರೆ ನನ್ ಕೆನ್ನೆ ಕಡುಪ್ ತರ ಊದ್ ಬಿಡುತ್ತೆ. ನೋಡು ಲಕ್ಷ್ಮಿ, ನಾನ್ ಕರೆಯೋದು ನಿನ್ನೆ, ಪ್ರೀತಿಸೋದು ನಿನ್ನೆ. ಐ ಲವ್ ಯು. ಇದೆಲ್ಲ ತುಟಿ ಮೇಲಿನ ಮಾತು. ನಾಳೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬಿಳಿ ಜಿಲ್ಲೆ ಬಣ್ಣದ ದಿಸನ್ಗೆ ಸಿಕ್ತು ಅಂತ ಪಟ್ಕೊಂಡ್ಬಿಟ್ರೆ? ಓಹೋ, ಇದೇನು ಇಷ್ಟು ಕರೆಕ್ಟ್ ಹೇಳ್ಬಿಟ್ಟಿಯಲ್ಲ. ಫಾರಿನ್ ಹುಡುಗಿರು ಹೇಗಿರ್ತಾರೆ ಗೊತ್ತಾ, ಕೈಯಲ್ಲಿ ಕೆನ್ನೆ ಮುಟ್ಟಿದ್ರೆ ರಕ್ತ ಚಿಮ್ಮುತ್ತೆ. ಕೈ ಮುಟ್ಟಿದ್ರೆ ಸಾಕು, ಕಿತ್ಕೊಂಡ್ ಬರುತ್ತೆ. ಅಷ್ಟೇ ಅಲ್ಲ, ತುಂಡು ಲಂಗದ ಹುಡುಗಿ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಮೈಗೆ ಮೈ ಅಂಟಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ರೆ ಅವ್ವಾಳೇ ವಾಹ್ ಲಕ್ಷ್ಮಿ, ಆದ್ರ ಮಜಾ. ಪಾಪ ನಿನಗೇನ್ ಗೊತ್ತು, ಪಾರಿ ಹುಡುಗಿರ್ಗೆ ಗಂಡನ್ ಬದಲಾಯಿಸೋದು ಅಂದ್ರೆ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಂಡಂಗೆ ಗೊತ್ತಾ? ಮದ್ವೆ ಆದ ಮೂರ್ ದಿನಕ್ಕೆ ಮನೆಯಿಂದ ಆಚೆ ಓಡ್ಸಿದ್ರೆ ಆಮ್ಯಾಕೆ ಈ ಹಳ್ಳಿ ಹುಡುಗಿನೇ ಗತಿ. ಹೋಗು, ಆ ಪಾರಿ ಹುಡುಗಿಯಿಂದನೇ ಹೋಗು. ಲಕ್ಷ್ಮಿ ಕೋಪ ಮಾಡ್ಕೋಬೇಡ ನೋಡು, ನೀನ್ ರೇಗ್ಸಕ್ಕೋಸ್ಕರ ತಮಾಷೆ ಮಾಡಿದೆ ಅಷ್ಟೇ. ರಾಜಾ, ನಿನ್ ತಮಾಷೆ ನಾಳೆ ನಿಜಾನೇ ಆಗ್ಬಿಟ್ರೆ? ಛೇ ಛೇ ಛೇ, ಎಂತ ಮಾತಾಡ್ತಿ ಲಕ್ಷ್ಮಿ? ಹೌದು ರಾಜ, ನೀನಂತೂ ಬೇರೆ ದೇಶ ಕೊಟ್ಟೋಗ್ತೀಯ. ನೀನ್ ಬರೋದ್ರೊಳಗೆ ನಮ್ಮಣ್ಣ ನಂಗೆ ಬೇರೆ ಮಗಳು ಮಾಡ್ಬಿಟ್ರೆ? ಹಾಗಾಗೋದಕ್ಕೆ ನಾನು ಖಂಡಿತ ಬಿಡಲ್ಲ ಲಕ್ಷ್ಮಿ. ಇವತ್ತ ನಿಮ್ಮ ಅಣ್ಣನ ಹತ್ರ ಹೋಗಿ ನಾನು ವಿದೇಶಕ್ಕೂ ವಾಪಸ್ ಬರತ್ತಂಗ ಆತ್ರ ಪಡ್ಬೇಡ. ಈ ಮುತ್ತಾದ ನಿನ್ ತಂಗಿನ ಕೈ ಹಿಡಿಯೋ ಪುಣ್ಯವಂತ ನಾನೇ ಅಂತ ಮಾತು ಸರಿತಾನೆ? ಇಟ್ಸ್ ಎ ಪ್ರಾಮಿಸ್. ಹಾ ಹಾ, ನೋಡು ಈ ಸಂತೋಷದಲ್ಲಾದ್ರೂ ಒಂದೇ ಒಂದು ಕೊಡ್ತೀಯ? ಹಾ, ಅದೇ ಅದೇ ಸ್ವೀಟ್ 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 ಸ್ವೀಟ್. ಇಲ್ಲಿ ಇತ್ತೀಚೆಗೆ ಆಗ ಕರೆಂಟ್ ಹೋಗ್ತಾನೇ ಇರುತ್ತೆ, ಅದಕ್ಕೆ ದೀಪ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇಟ್ಬಿಟ್ಟು ಹೋಗು.
ಬೆಳಗ್ಗೆನೆ ಮನೆಗೆ ಬೀಗ ಹಾಕೊಂಡು ಲಕ್ಷ್ಮಿ ಎಲ್ಲೋಗಿದ್ದಾಳೆ. ನೋಡಿ ಓಡೋಗ್ತಿದ್ದೀಯಲ್ಲ ಲಕ್ಷ್ಮಿ, ಮಾತಾಡು ಲಕ್ಷ್ಮಿ. ಹಲೋ ರಾಜಾ, ಯಾವ ಬಂದಿ ರಾಜಾ? ನಿನ್ನೆ ರಾತ್ರಿ. ಐ ಆಮ್ ಸೋ ಸಾರಿ ರಾಜಾ, ನಿಮ್ ತಂದೆಯವರು ಜೀಪ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ ಕೇಳಿ ನಂಗೆ ತುಂಬಾ ಫೀಲ್ ಆಯ್ತು. ಇಟ್ಸ್ ಆಲ್ ರೈಟ್. ಆ ಆಕ್ಸಿಡೆಂಟ್ ಅಲ್ಲಿ ಡ್ರೈವರ್ ರಂಗಪ್ಪನ ಕಾಲ್ ಕೂಡ ಮುರಿದೋಯ್ತು. ಈ ಊರಿಗೆ ಯಾರು ಶಾಪ ಹೋಗಿ ಏನು, ಒಂದ್ರ ಮೇಲೆ ಒಂದು ಸಾವು ಕಾಣಿಸ್ಕೊಂತಾನೆ ಇದೆ. ಪಾಪ ಮಹಾಲಕ್ಷ್ಮಿ ಆಗಿದ್ದ ರಂಗಪ್ಪನ ತಂಗಿ ಲಕ್ಷ್ಮಿ ಹೊಳೆ ದಾಟುವಾಗ ಕಾಲ್ ಜಾರ್ಬಿ. ಏನು ಲಕ್ಷ್ಮಿ ಸತ್ತೋದ್ಲ? ಏನ್ ಮಾತಾಡ್ತಿದ್ರ ಮಾದೇಗೌಡ್ರೆ, ನಾನು ಅವಳನ್ನ ಈಗ ತಾನೆ ನೋಡ್ದೆ. ಏನು ಲಕ್ಷ್ಮಿ ನೋಡ್ದ್ಯಾ? ಅದ್ರಲ್ಲಿ ಮಾತಾಡ್ದ್ಯಾ? ಇನ್ನೇನ್ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ರಾಜಾ. ಅವಳು ಲಕ್ಷ್ಮಿ ಅಲ್ಲ, ಅವಳ ಆವಿ, ಅವಳು ನೆರಳು. ಆವಿ? ಏನ್ ಮಾದೇಗೌಡ್ರೆ, ಭೂತ ಪಿಶಾಚಿ ಆವಿ ಅಲ್ಲ ನೀವು ನಂಬ್ತೀರಾ? ಎಲ್ರೂ ನಂಬ್ತಿರುವಾಗ ನಾನಿಲ್ಲ ಅನ್ನಕ್ಕಾಗತ್ತಾ? ಲಕ್ಷ್ಮಿ ಸತ್ತಿರೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ನೋಡು, ನಾನು ಹೇಳೋದ್ರಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ರಂಗಪ್ಪನ್ನೇ ಕೇಳು. ಆಗ ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಾಗ್ತದೆ. ಕಣೆ, ನನ್ನನ್ನು ಕೋಪದ ಕಣ್ಣಾಗಿ ನೋಡಬೇಡ ಕಣೆ. ಬೇಕಾದ್ರೆ ನನ್ನನ್ನು ಕೊಂದು ಬಿಡಿ. ನನ್ನ ಪಾಪಿ ದಣಿ, ದೊಡ್ಡ ದಣಿಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಹೋಗೋ ಬದಲು ನನ್ನ ಜೀವನೇ ಹೊಂಟೋಗಿದ್ರೆ ನನಗೆ ಕಷ್ಟ ಬರ್ತಿರಲಿಲ್ಲ ದಣಿ, ಈ ಕಷ್ಟ ಬರ್ತಿರಲಿಲ್ಲ. ಇಷ್ಟಕ್ಕೂ ಸಾಲದು ಅಂತ ಜೀವಕ್ಕೆ ಜೀವವಾಗಿದ್ದ ನನ್ನ ತಂಗಿನ ಅದ್ಯಾವ್ರು ಕಿತ್ಕೊಂಡ್ಬಿಟ್ಟ ದಣಿ. ಈ ಸಂತ ನೋವು ಮರೆಯೋಕ್ಕೋಸ್ಕರ ನಾನು ಕುರಿತಕ್ಕೆ ಬಲಿ ಆಗ್ಬಿಟ್ಟೆ ದಣಿ, ಕುರಿತಕ್ಕೆ ನಾನು ಬಲಿ ಆಗ್ಬಿಟ್ಟೆ. ರಂಗಪ್ಪ, ಆಗಿದ್ದನ್ನೆಲ್ಲ ಮರ್ತ್ಬಿಡು. ಲಕ್ಷ್ಮಿ ಹ್ಯಾಕ್ ಸತ್ಲು ಕಣಿ. ನಾನು ಲಕ್ಷ್ಮಿನು ನಮ್ಮ ಅಜ್ಜಿನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಅಣ್ಣಯ್ಯ, ರಾಜಪ್ಪನ ಹೊರದೇಶಕ್ಕೆ ಹೋದ್ಮೇಲೆ ಕಾಗದ ಏನಾದ್ರೂ ಬರ್ದಿದ್ದ? ಜಾಗ ಏನೋ ಚೆನ್ನಾಗೈತಂತೆ, ಕಾಲ ಕಳೆಯೋದು ಬಹು ಕಷ್ಟ ಅಂತ ಬರ್ದು. ಮತ್ತೆ ಕಷ್ಟ ಇಲ್ಲದೆ ಇರುತ್ತಾ? ನಾನಿಲ್ಲಿ, ಅವ್ರಲ್ಲಿ, ಕಾಲ ಹ್ಯಾಕ್ ಕಳೆಯುತ್ತೆ?
ಅಕ್ಕರಿ ಯಾವಾಗ ಬರ್ತಾರಂತೆ? ಅದೇ ನಾನು ಕೇಳಕ್ ಹೋಗ್ಲಿಲ್ಲ ಕಣ. ಈ ಪಾಟಿ ನೀರೈತೆ? ನಿನ್ನೆ ರಾತ್ರಿ ಮಳೆ ಬಂತಲ್ಲವ, ಅದಕ್ಕೆ ನೀರ್ ಬಂದದ. ಸರಿ ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತೆಪ್ಪವನ್ ಕರ್ಕೊಂಡ್ಬರ್ತೀನಿ. ಬೇಡ ಸುಮ್ಕಿರವ, ಯಾರು ಬರ್ತಾರ ನೋಡವ, ಅವ್ರನ್ನ ಕಳ್ಸವ. ನಿನ್ ತಂಗಿ ಏನ್ ಮಲ್ಗವನ್ ಮೇಲೆ ನಡೀತಿದ್ದಾಳೆ? ಇದೇನ್ ಮಹಾ, ನಾನೇ ಹೋಗ್ತೀನಿ. ಇಲ್ಲಣ್ಣ. ಆದ್ಮ್ಯಾಗೆ ಅವಳ ಹೆಣ ಹಳ್ಳ ತಿಕ್ತು, ಮೀನುಗಳು ಅವಳು ಮುಖ ಮಹಿ ತಿಂದು ಗುರುತೇ ತಿದ್ದಂಗ ಹೋಗಿತ್ತು. ನನ್ನೊಬ್ಬಳೆ ತಂಗಿ ನನ್ ಬಿಟ್ಟು ಹೊಟ್ಟದ್ಲು. ಚಿಕ್ಕಣೆ ಅಲ್ಲಿ ನೋಡಿದ್ರ ನೀವು ಒಂದೇ ಸಕ್ಕ ಹೋಗಿದ್ದಾಗ ದಿನ ಹಿಂಗೆಲ್ಲ ಚಿಕ್ಕದೇಣಿಯವ್ರ ಹೆಸರನ್ನ ಕೆತ್ತಾ ಇದ್ರೆ ಊರಿನ ಜನ ನೋಡಕ್ಕಿಲ್ವಾ? ಗುಟ್ಟಾಗಿರೋ ನಿಮ್ ಪ್ರೀತಿ ರಟ್ಟಾಗತ್ತಿಲ್ವಾ? ಮಗ, ಈ ವಿಷಯ ಏನಾದರೂ ಚಿಕ್ಕದೇಣಿಯವ್ರಿಗೆ ಗೊತ್ತಾದ್ರೆ ಅವ್ರ ಮನಸ್ಸು ತುಂಬ ನೊಂದ್ಕತ್ತದೆ ಮಗ. ಅವ್ರು ನನಗೆ ಸಿಗಲ್ವೇನೋ ಅಂತ ಒಂಥರ ಭಯ ಆಗ್ತಾ ಇದೆ. ಹುಚ್ಚು ಹುಡುಗಿ, ಹೊರದೇಶಕ್ಕೆ ಹೋದವರೆಲ್ಲ ಅಲ್ಲಿ ಹೆಣ್ಮಕ್ಕಳನ್ನೇ ಮದುವೆ ಮಾಡ್ಕೋತಾರೆ ಅಂತ ತಿಳ್ಕೊಂಡ್ಯಾ? ನಮ್ಮ ರಾಜಪ್ಪನವರು ಬಂಗಾರದ ಮಗ, ಒಂದ್ ಸಲ ಮನಸ್ಸು ಕೊಟ್ರೆ ಜೀವ ಹೋದ್ರೂ ಮರೆಯಕ್ಕಿಲ್ಲ. ಆ ನಂಬಿಕೆ ನನಗೈತೆ. ಆ ನಂಬಿಕೆ ನನಗಿಲ್ಲ. ಲಕ್ಷ್ಮಿ, ಹೌದಣ್ಣ, ನಾನು ಅವರಿಂದ ದೂರ ಆಗ್ಬಿಡ್ತೀನೇನೋ ಅಂತ ನನ್ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಮ್ಮಿಬ್ಬರ ಪ್ರೇಮ ಶಾಶ್ವತವಾಗಿರ್ಲಿ, ಅಮರವಾಗಿರ್ಲಿ, ಮುಂದೆ ನಮ್ಮ ಪ್ರೇಮದ ಕಥೆನ ಈ ಮರಗಳು ಜಗತ್ತಿಗೆ ಸಾರ್ಲಿ ಅಂತ ನಾನು ಅವ್ರ ಹೆಸರನ್ನ ಕೆತ್ತಾ ಇದ್ದೇನೆ. ಅವಳು ಮಾತೇ ನಿಜ ಆಗೋಯ್ತು. ಮುಂದಾಗೋದನ್ನ ಅದ್ಯಾವರು ಅವಳು ಬಾಯಿಂದಲೇ ಹೇಳ್ಸ್ಬಿಟ್ಟ. ಅವಳು ಹೇಳ್ದಂಗೆ ಇವತ್ತು ಈ ಮರಿಗಳು ಕತೆ ಹೇಳ್ತವೆ ತಂಗಿ, ಕತೆ ಹೇಳ್ತವೆ. ನರುಗಂಪನು ಮುಂಜಾನೆ ಮಂಜಲ
ನನ್ನ ಚಿನ್ನ ಬಿಡಲಾರೆ ಇನ್ನು ನಿನ್ನ ಮೈಯೆಲ್ಲ ಮಿಂಚು ತಂದ ಸಿಹಿ ಚುಂಬನ ಕಾವೇರಿ ತೀರದ ಮೇಲೆ ತಂಗಾಳಿ ಬೀಸಿದ ಹಾಗೆ ಈ ಬಡ ಹುಡುಗಿನ ನಿಮ್ಮ ಅಂತಸ್ತು ಸರಿಯಾಗಿ ಅಲಂಕರಿಸಿ ಆನಂದ ಪಡ್ತಾ ಇದ್ದೀರಿ. ಈ ಆನಂದ ಬರೀ ಕನಸಾಗುಳಿದೆ, ನನಸಾಗ್ಲಿನದೇ ನನ್ನ ಆಸೆ. ಅದು ಹಾಗೆ ಆಗುತ್ತೆ ಲಕ್ಷ್ಮಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ವಿಷಯನ ನನ್ನ ತಂದೆ ಹತ್ರ ಮಾತಾಡಿ ನಮ್ಮದೇ ಆದ ಲೋಕದಲ್ಲಿ ಪ್ರೇಮ ಧರ್ಮನೇ ಕಟ್ಕೊಂಡು ಯಾವಾಗಲೂ ಪ್ರೀತಿಯನ್ನು ಅಮೃತನ ಕುಡಿಯೋಗಿ ಮಾಡ್ತೀನಿ. ಸರಿನಾ? ನೋಡ್ರಿ ಲಕ್ಷ್ಮಿ, ಪ್ರತಿ ಸರಿ ನೀನು ಹೋಗ್ತೀನಿ ಇದ್ದಾಗಲೂ ಆನಂದದಿಂದ ತೇಳ್ತಿರೋ ನನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನೋಡು, ನೀನು ಯಾವಾಗಲೂ ನನ್ನ ಜೊತೆಲಿ ಇರಬೇಕು ಅನ್ನೋದೇ ನನ್ನ ಆಸೆ. ಬೇಗ ನಂಗೊಂದು ತಾಳಿ ಕಟ್ಬಿಡಿ, ಆಮೇಲೆ ನಿಮ್ಮ ಆಸೆನೆಲ್ಲ ಪೂರೈಸ್ತೀನಿ.
ಲಕ್ಷ್ಮಿ, ಹೋದ ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿರಾಗಿದ್ವಿ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ನಿನ್ನ ಬಿಟ್ಟು ನನಗಿರಕ್ಕಾಗಲ್ಲ, ನನ್ನನ್ನು ಬಿಟ್ಟು ನಿನಗಿರಕ್ಕಾಗಲ್ಲ. ನಿನ್ನ ನೋಡೋ ತನಕ ನಿನ್ ನೋಡ್ಲಿಲ್ವಲ್ಲ ಅಂತ ತವಕ, ನಿನ್ ನೋಡಿದ ಮೇಲೆ ನಿನ್ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ. ಅಕಸ್ಮಾತ್ ನಾನು ನಿಮ್ಮಿಂದ ದೂರ ಆಗ್ಬಿಟ್ರೆ ಲಕ್ಷ್ಮಿ, ಅದು ನನ್ನ ಕನಸಲು ಸಹಿಸ್ತಾರೆ, ಕನಸಲು ಸಹಿಸ್ತಾರೆ ಲಕ್ಷ್ಮಿ. ಲಕ್ಷ್ಮಿಗೆ ನನ್ನ ಮರೆಯಕ್ಕಾಗ್ತಾ ಇಲ್ಲ, ನನ್ನ ನೋಡಕ್ಕೋಸ್ಕರವೇ ಈಗ ಹಾಡಾಡ್ತಾ ಸುತ್ತಾ ಇದ್ದಾಳೆ. ಮಗಳು ಚೆಲುವೆ ಅಲ್ವಾ? ಹೌದು ದಾರಿ. ಯಾಕೆ ಇಷ್ಟೊತ್ತಲ್ಲಿ ಹಾಡ್ತಾ ತಿರುತ್ತಾಳೆ? ಅದು ನನ್ನ ಕರ್ಮ. ಸಾಲ ಸೋಲ ಮಾಡಿ ಮಗಳಿಗೆ ಮದುವೆ ಮಾಡಿದೆ. ಅಳಿಯಾದ ಮಗಳು ಒಂದ್ ದಿವಸ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರು. ಬರೋವಾಗ ವಿಪರೀತ ಮಳೆ. ನಮ್ಮ ಹಳೆ ಬಂದ್ರೆ ಹತ್ರ ನಿಂತಿರುವಾಗ ನನ್ನ ಅಳಿಯನಿಗೆ ಹಾವು ಕಚ್ಚಿಬಿಟ್ಟಿ. ಆ ಘಟನೆ ನಡೆದ ದಿವಸದಿಂದ ಈಕೆ ತಲೆ ಕೆಟ್ಟೋಯ್ತು. ತನ್ನ ಗಂಡ ಇನ್ನು ಬದುಕಿದ್ದಾನೆ ತಿಳ್ಕೊಂಡು ಹಾಡ್ತಾನೆ, ಹಳೆ ಬಂಗ್ಲೆ ಕಡೆ ಹೋಗ್ತಿರ್ತಾನೆ. ಈಕೆಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಂತ ಹೇಳಿ ಈಕೆನ್ ಕಾಯೋದೇ ನನ್ನ ಕೆಲಸ ಆಗೈತದ. ಅವತ್ ನೀವು ಊರಿಂದ ಬರಬೇಕಾದ್ರೆ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರದೆ ನಮ್ಮ ಮಾವನ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ನಾನು ನನ್ನ ಮಗಳ ತಾಯಿಗೆ ಹೋಗಿರ್ತಿದ್ದೇನೆ. ಅಲ್ಲ ರಾಮಯ್ಯ, ಚೆಲುವಿನ ಯಾರಾದರೂ ದೊಡ್ಡ ಆಕ್ತ ತೋರಿಸಿದ್ಬಿಟ್ಟು ನೀನು ಅವಳಿಂದ ಹುಚ್ಚಿನ ಥರ ಸುತ್ತಾ ಇದೆಯಲ್ಲ. ನೋಡು, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ರು ದೊಡ್ಡ ಡಾಕ್ಟರ್ ಇದ್ದಾರೆ, ಚೆಲುವಿನ ಅವ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೀ ಯಾವುದಕ್ಕೆ ಯೋಚನೆ ಮಾಡಬೇಡ, ಈಗ ಮನೆ ಕರ್ಕೊಂಡು ಹೋಗು. ಹಂಗೆ ಆಗಲಿ ನೋಡಿ. ಲಕ್ಷ್ಮಿ ನನಗಾಗಿ ಕಾಯ್ತಾ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವಳು ಚೆಲುವೆ. ಲಕ್ಷ್ಮಿ ನೆನಪೇ ನನ್ನ ಮನಸ್ಸಲ್ಲಿ ತುಂಬಿರೋದ್ರಿಂದ ಯಾರನ್ನು ನೋಡಿದ್ರು ನನಗೆ ಲಕ್ಷ್ಮಿ ನೋಡಿದಾಗ ಅನಿಸುತ್ತೆ.
ಕಣ್ ಸೋಮ, ನಮ್ ರಂಗಪ್ಪನ್ ತಂಗಿ ಲಕ್ಷ್ಮಿ ಮೋಹಿನಿಯಾಗಿ ಕಾಡ್ನ ಸುತ್ತಾವಳೆ ಅನ್ಕೊಂಡಿದ್ವಲ್ವಾ? ಅವಳು ಲಕ್ಷ್ಮಿ ಅಲ್ಲ, ರಾಮಯ್ಯನ ಮಗಳು ಚೆಲುವಿ ಅಂತ ನಮ್ ಚಿಕ್ಕಣ್ಣ ಕಂಡಿಡಿದ್ ಬಿಟ್ಟವ್ರೆ. ಹಂಗ ಅಂತ ಒಳ್ಳೆ ಹುಡುಗಿ ನಮ್ಗೆಲ್ಲ ಮೋಹಿನಿ ಆಗಿ ಎದುರಿಸ್ತಾವಳೆ ಅಂದ್ರೆ ನಾನ್ ನಂಬೇ ಇರ್ಲಿಲ್ಲ ಕಳ. ನಾನು ನಂಬಿರ್ಲಿಲ್ಲ, ಈ ಜನಗಳ ಮಾತು ಕೇಳಿ ನಂಬೇಕಾಯ್ತು. ನಡ್ಡಾಡಿ ಹೋಗವ. ನಥಿಂಗ್ ಟು ವರಿ ಮಿಸ್ಟರ್ ರಾಜ. ಈಕೆಗೆ ಅವಳ ಗಂಡ ಬದುಕಿದಾನೆ ಅನ್ನೋ ಭ್ರಮೆ. ಅವನ ಜ್ಞಾಪಕ ಬಂದಾಗ್ಲಲ್ಲ ಇವಳು ರಾತ್ರಿ ವೇಳೆ ಅವನ್ ಸತ್ತೋದ ಹಳೆ ಮನೆಗೆ ಹಾರ್ತಾ ಹೋಗ್ತಿರ್ತಾಳೆ. ಇಟ್ ಇಸ್ ಎ ಕೈಂಡ್ ಆಫ್ ಮೆಂಟಲ್ ಶಾಕ್. ಅವಳ ಗಂಡ ಸತ್ತೋಗಿದ್ದಾನೆ ಅಂತ ಅವಳಿಗೆ ತಿಳಿಯೋ ಹಾಗೆ ಮಾಡಿದ್ರೆ ಶಿ ವಿಲ್ ಬಿ ಆಲ್ ರೈಟ್. ಒಟ್ಟಿನಲ್ಲಿ ಈಕೆ ಸಂಪೂರ್ಣವಾಗಿ ಗುಣ ಆಗಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಐ ಡೋಂಟ್ ಮೈಂಡ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಸಿಸ್ಟರ್, ಅಡ್ಮಿಟ್ ದಿಸ್ ಪೇಷಂಟ್. ಓಕೆ ಸರ್. ರಮಯ್ಯ, ಗಣಿ ಚೆಲುವಿ ಹುಷಾರಾಗ ತನಕ ನೀನು ಇಲ್ಲೇ ಇದ್ಬಿಡು. ಮನೆ ಕಡೆ ಎಲ್ಲ ನಾನು ನೋಡ್ಕೋತೀನಿ. ನಿಮ್ಗೆ ಒಂದ ಮಾಡ್ತಾರೆ. ಏ, ಅದ್ ಮಾಡೋದು ಬೇರೆ ಜಾಗದಲ್ಲಿ ಇಲ್ಲಲ್ಲ ಕಣಿಯ. ಕನ್ನಡದಲ್ಲಿ ಒಂದನೇ ಅನ್ನಿ ಜೋರುಕು ಶೈತಾನ್ ಹಿಡಿದು ಬಿಟ್ಟಿದ್ದಾರೆ. ನೀವ್ ಏನೆಲ್ಲ ಮಾಡ್ಬೇಕು? ನಮ್ಗಲ್ಲಿ ಏನು ಮಾಡಕ್ ಆಗಲ್ಲ. ಏನ್ ಮಾಡಿದ್ರು ಡಾಕ್ಟ್ರೆ ಮಾಡ್ಬೇಕು. ಒಳಗಡೆ ಇದ್ದಾರ ನೋಡ್ ಡಾಕ್ಟರ್. ಡಾಕ್ಟರ್ ಮಾಡ್ತಾರೆ. ಕತ್ತೆಗೆ ಹಾಕೋದು ಚಡ್ಡಿಕೆ. ಚಡ್ಡಿಕೆ ಅಲ್ಲಪ್ಪ, ಅದು ಅಡ್ಡಿಕೆ. ಕಿವಿಗೆ ಹಾಕೋದು ಒಲೆ. ಒಲೆ ಅಲ್ಲ, ಓಲೆ. ಇದೇನ್ ಗಿರ್ವಿ ಅಂಗಡಿನ? ಇದನ್ನೆಲ್ಲ ಇಲ್ಲಿಗೆ ಹಾಕ್ತಂದೆ? ಅತ್ತರ್ ಮಲ್ಲಿಕ್ ಸಮಸ್ಯೆ ಸುಲ್ತಾನ್ ಶಬಿ ಹೈನಾ. ಟಿಪ್ಪು ಸುಲ್ತಾನ್ ಗೆ ಕಾಲದ್ದು. ಟಿಪ್ಪು ಸುಲ್ತಾನ್ ಕೊನೆ ಮಾಲಮ್. ಅರೆ ಸಾಬ್, ಈ ಪರಂಗಿ ಜನಗಳಿಗೆಲ್ಲ ಪಿರಂಗಿಲಿ ಹೊಡೆದು ಬಿಟ್ರಲ್ಲ ಅವರು, ಅವ್ರಿಗೆ ನಮ್ಗೆ ಖಾನ್ದಾನಿ ಐತೆ. ಅದಕ್ಕೆ ನಮ್ಗೆ ಸುಲ್ತಾನ್ ಅಂತ ಹೆಸರು ಮಾಡೋಗ್ಬಿಟ್ರು. ನಿನ್ ವಂಶ ಕಟ್ಕೊಂಡು ನನಗೇನಾಗ್ಬೇಕಾದಿಲ್ಲ, ಈಗ ನನ್ನಿಂದ ನಿನಗೇನಾಗ್ಬೇಕಾಗಿದೆ ಹೇಳು. ಸಾಹಬ್, ನಾನು ಎಂಟು ಝಟ್ಕ ಇಟ್ಟಿರೋ ಸಾವ್ಕಾರ್ ಸುಲ್ತಾನ್ ಸಾಹಬ್. ನನ್ಗೆ ಬೇಷ ಇಲ್ಲ ಕರ್ಕು. ಈ ಖೂಬ್ಸೂರತ್ ಲಟ್ಕೆಗೂ ಸಾಧ್ಯ ಆಗ್ಬಿಟ್ಟೆ ಎಳ್ನೇದು. ಆಮೇಕಿನ ನನ್ನ ನೆಟ್ಟಿತ್ರ ಹೋದ್ರೆ ಅರೆ ಶೈತಾನ್ 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 ಜಾವ್ ಅಂತ ದೂರ ಮಾಡ್ತಾ ಇದ್ದಾರೆ. ಬೇಕೋ ಏ ಸೈತಾನ್ ನಮ್ದು ಹೆಟ್ಟಿ ತಲೆ ಅವಳಿಗೆ ತುಂಬುಟ್ಟಿ ಸಾರಿ ಸಂಸಾರಕ್ಕೂ ಸತಾಯ್ತಾ ಇದೆ ಸಾ. ಏ ಸೈತಾನ್ ನಿಕಾಲ್ಲೇಕು ಮೋಡಿ ಮಸ್ತಾಲ್ಕು ಮಂತ್ರಿಕೆ ವಾದಿಕು. ಅಯ್ಯೋ, ಮಂತ್ರಿಕೆ ವಾದಿ ಅಲ್ಲಪ್ಪ, ಮಂತ್ರವಾದಿ. ಅವ ಕಂತ್ರಿಕೆ ವಾದಿಕು ಕೈ ತುಂಬಾ ಹಣ ಕೊಟ್ಟಿ 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 ನಮ್ದು ಹಾಸ್ಟೆಲ್ ಜರ್ದಪ್ಪ ಸುಪಾರಿ ಆಗೋಗ್ಬಿಡ್ತು ಸಾ. ಬೇಕೋ ಸಾ, ಇದೆಲ್ಲ ನೀವು ತಗೊಂಬಿಡಿ. ನಮ್ದು ಹೆಜ್ಜಿನ ನಿಮ್ಗೆ ಹಪ್ಪಿಸ್ಬಿಡ್ತಾರೆ. ತಮ್ದು ಕರಾಳಿ ತೋರಿಸ್ಬಿಟ್ಟು ನಮ್ಗೆ ಒಂದು ಬೇಟ ಕೊಡ್ಸ್ಬಿಡಿ. ಅರೆ ಹಸೀನ ರಸೀನ ತೆರಿ ಮಾತು ಪಕ್ಕಡ್ಕೆಲ್ಲ. ಸಾಬ್, ಈ ಸೈತಾನ್ಗೆ ಬಚ್ಚೆ ಹುಟ್ಟಿದ್ರೆ ಅದು ಸೈತಾನೇ ಆಗೋದು. ಅದಕ್ಕೆ ಕಾಲು ಹಿಂದೆ ಮುಂದೆ ಇರುತ್ತೆ ಡಾಕ್ಟರ್. ಈ ಸೈತಾನ ಹತ್ರ ನಾ ಸಾರಿಗಿಲ್ಲ. ನೋಡಿದ್ರಿ ಇವ್ರಿಗೆ ಬಂದು ಇದಕ್ಕೆ ಕೊಟ್ಬಿಟ್ಟಿ ಡಾಕ್ಟರ್. ಈಕೆನ್ ಕರ್ಕೊಂಡು ಹೋಗಿ ಸ್ಲೀಪಿಂಗ್ ಡೋಸ್ ಕೊಡಿ, ನಾನು ಬಂದು ಅಟೆಂಡ್ ಮಾಡ್ತೀನಿ. ಅದ್ ಸರಿ ಸುಲ್ತಾನ್, ಈಕೆಗೆ ಯಾವಾಗ್ಲಿಂದ ಹೀಗಾಯ್ತು ಡಾಕ್ಟರ್ ಸಾಹಬ್? ಒಂದಿನ ರಾತ್ರಿ ರೂಪ ತೆರಾ ಮಸ್ತಾನ ತೇರಿ ಪ್ಯಾರ ಮೇರಾ ದೀವಾನ ಉಠೋನ. ಅರೆ ಪೈಲಿ ಬಚ್ಚೆ ಕೆ ಮಾ ನಿಮ್ದಿಗೆ ಬರೋ ಕೆಲಸ ಇಲ್ವಾ? ನಮ್ಗೆ ಬೇರೆ ಕೆಲಸ ಇದ್ದಿದ್ದೆ. ನಿಮ್ಗೆ ಯಾಕೆ ಎಣ್ಣೆ ಶಾದಿ ಮಾಡ್ಕೋಬೇಕಾಗಿತ್ತು? ಮೇರಿ ಬುಲ್ ಬುಲ್ ಮೇರಿ ಸಾಕಿ ರಾಣಿ ಅವರು ಮಲಗಲೆ ಹೂ ಬಚ್ಚಾಲೋ ಮಲ್ಕೊಳ್ಳೋದ್ರೊಳಗೆ ನಮ್ದು ಆಸೆ ಮಲ್ಕೊಂಡ್ಬಿಡ್ತಾರೆ. ಬೇವಾಕು ತುಂಬ ಮಾಲೂಮ್,
हमारा दोस्त है ना वो बोमन वो बोलिया आज अच्छी दो अमावस्या इधर आज रात निम्न अन्नन घंटे के निम्न मेट्री जो तेरे लिए मिला कर मार कर रहे वाले बेटा बर्तन मेरी प्यारी मेरी बुलबुल मेरी चांदनी की टुकड़ा ए हसीना क्या कर रहा है कुछ नहीं क्या कर रहा है मामा 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 पानी पूछा अरे बेटिया ನಿಮಗೆ ಮನೆ ಕಳೆಕ್ಕೆ ಹಾಕಕ್ಕಿಲ್ಲ ದಾದಾ ನಾಳೆ ನಮ್ದಕ್ಕೆ ಎಕ್ಸಾಮ್ ಇದ್ದಾರೆ ಫೇಲ್ ಆದ್ರೆ ಏನು ಕಾಸು ಕೊಡೋನು ನಾನಲ್ಲ ಆಹಾ ದಾದಾ ಅಚ್ಚಿ ಬಾತ್ ಬೋಲ್ರೆ ಅಚ್ಚಿ ಬಾತ್ ನೈ ಸಚ್ಚಿ ಬಾತ್ ಬೋಲ್ ರಹಾ ಹೂ ತುಮ್ ಲೋಗ್ ಸೋಜಾ ನೀ ತುಮ ಜಾ ಅರೆ ಅಲ್ಲ ಕ್ಯಾ ಮಿಲಾ ಕೈಸಾ ಮಿಲಾ ಮೈ ಕ್ಯಾ ಕರೂ ಕೈಸಾ ಕರೂ ನಮ್ದು ಎಡ್ದಿದ್ದು ನೋಳಗ್ ಬಿಡ್ತು ಬಾಳ ಆಗ್ಬಿಡ್ತು ಹೇಳ್ ಮಾಡ್ಲಿ हमारा दोस्त है ना काली मारता ये वक्त तो निम्न पूर्ता काली मार मुटा मालूम है तू कितनी अच्छी दोस्त है बड़े किला ನಿಮ್ಗೆ ಬುಡ್ಬಿಡ್ತಾರೆ ಆಗ ಹಚ್ಚಿದ್ದು ಅಮಾವಾಸ್ಯ ಇದ್ದಾರೆ ಒಳ್ಳೆ ಬೇಡ ಬರ್ತಾನೆ ಮೇರಿ ಮೊಬ್ಬಸ್ಗೆ ಸೇರಿಲ್ಲ ಮೇರಿ ಚಾಂದಿನಕ್ಕೆ ತುಗ್ರ ಆಯ್ತು ಸೇರಿ ಸೇರಿದ್ಯಾ ಕೂಡ ಕೂಡಣ ಓಕೆಯಾ ಎಷ್ಟಿದ್ದು ತಲೆ ಒಳಗೆ ಶೈತಾನ್ ಸೇರ್ಕೊಂಡ್ಬಿಟ್ಟಿ ನೀನ್ ಹತ್ತ ಬರ್ಬೇಡ ನೀ ಹತ್ತ ಬಂದ್ರೆ ಹುಟ್ಟ ಮಗಿಗೆ ಕಾಲು ಹಿಂದೆ ಮುಂದೆ ಇರ್ತೈತೆ ಅನ್ಬಿಟ್ರು ಶಹಾಬ್ ನನ್ ಬೀಬಿಗೆ ಒಂದ್ ಲಕ್ಕ ನಾ ಸತ್ತೋದ್ರೆ ಮಣ್ಬಾಡಕ್ಕೆ ಒಂದ್ ಬೇಷ ಇಷ್ಟ ಮಾಡ್ಕೊಟ್ಬಿಡಿ ಶಹಾಬ್ ಸರಿ ಅದೇನಂತ ಚೆಕಪ್ ಮಾಡ್ತೀರಿ ನೀವಿನ್ ಹೊರಡಿ ನೀವ್ ಮಾಡ್ತೀರಿ ಶಹಾಬ್ ಇದನ್ನ ತಗೊಂಡೋಗಿ ಇದ್ದೇವ ಅಲ್ಲಕ್ಕೆ ಸರ್ಕಾರ ಡಾಕ್ಟರ್ ಸಾಹಬ್ ನಮಸ್ತೆ ನಮಸ್ತೆ ಅನಂತ್ ಇನ್ ಒಂದ್ ಗಂಟೆ ನಾನು ಇಲ್ಲಿ ಕೂತಿದ್ರೆ ನನಗೂ ಹುಚ್ಚಿಡಿದ್ಬಿಡುತ್ತೆ ಇಷ್ಟು ದಿನ ಆದ್ರೂ ನಿನಗೇನು ಆಗಿಲ್ವಲ್ಲ ಆಶ್ಚರ್ಯ ಕಣೆ ಅತ್ತರೆ ಆಕೆ ಭೂತಕ್ಕೆ ಕಾಲು ಹಿಂದೆ ಮುಂದೆ ಇರುತ್ತೆ ಅಂದ್ರಲ್ಲ ಇಸ್ ಇಟ್ ಎ ಫ್ಯಾಕ್ಟ್ ದೆವ್ವನೇ ಇಲ್ಲ ಅಂತ ಪ್ರೂವ್ ಮಾಡಿರುವಾಗ ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರೆ ರಾಜ ನೋ 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 ಹಾಗೆ ಹೇಳಕ್ಕಾಗಲ್ಲ ನಮ್ಮ ಎಸ್ಟೇಟ್ ಲಕ್ಷ್ಮಿ ಅಂತ ಒಬ್ಬಳಿದ್ಲು ಅವಳು ಸತ್ತು ಮೋಹಿನಿಯಾಗಿ ಓಡಾಡೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಇಂಪಾಸಿಬಲ್ ನನಗೇನು ನಂಬಿಕೆ ಇಲ್ಲ ಎಲ್ಲ ರೆಡಿನಾ ರೆಡಿ ಸರ್ ಓಕೆ ರಾಜಾ ಸಿ ಅಗೈನ್ ಥ್ಯಾಂಕ್ ಯು ನನ್ನ ಪೇಷಂಟ್ ಬಗ್ಗೆ ಆಗಾಗ ಫೋನ್ ಮಾಡಪ್ಪ ಓಕೆ ಸಾರ್ ನಮ್ ಡಾಕ್ಟರ್ ಮಾತ್ನ ನಂಬೇಡಿ ಸಾರ್ ಭೂತ ಇದೆ ನೀವು ಭೂತನ ಯಾವಾಗ ನೋಡಿದಿರಾ ನಾವು ನೋಡಿಲ್ಲ ಸಾರ್ ನೋಡಿರೋರು ಹೇಳ್ತಾರೆ ಭೂತಕ್ಕೆ ಕಾಲು ಹಿಂದೆ ಮುಂದಾಗಿರ್ತದೆ ಸಾರ್ ಈ ಭೂತಿಂದ ದೂರ ಇರಬೇಕಾದ್ರೆ ಒಂದೇ ಉಪಾಯ ಏನದು ಬೆಂಕಿ ಕಡಿಗಿರಿ ಭೂತ ಕೂದ್ಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್ ಇನ್ನೊಂದ್ ಸಾರಿ ನೀವು ಲಕ್ಷ್ಮಿ ನೋಡಿದ್ರೆ ಕೂದ್ಲಿಗೆ ಕಡ್ಡಿಗೀರ್ ನೋಡಿ ಆಗ ಭೂತನೋ ಲಕ್ಷ್ಮಿನೋ ಅಂತ
ಮಾತ್ನ ನಂಬೇಡಿ ಸಾರ್, ಭೂತ ಆಗಿದೆ. ಮಾತಾಡಕ್ಕೆ ಭಯನಾ? ನನಗೆ ಯಾಕೆ ಭಯ ಲಕ್ಷ್ಮಿ? ಇಷ್ಟೊತ್ತಲ್ಲಿ ಒಬ್ಬಳೆ ಎಲ್ಲಿಂದ ಬರ್ತಾ ಇದೆಯಾ? ಅಜ್ಜಿ ಮನೆಗೆ ಹೋಗಿದ್ದೆ. ಹೊಳೆ ದಾಟಿ ಬರೋಷ್ಟರಲ್ಲಿ ಬಸ್ ಹೊರಟೋಗಿತ್ತು. ಸತ್ಯ, ನೀನೇ ಸಿಕ್ತಿದೆಯಲ್ಲ, ಇನ್ನು ನಿಶ್ಚಿಂತೆಯಾಗಿ ನನ್ನ ಜಾಗ ತೆರಬಹುದು. ರಾಜಾ, ನೀನು ಊರಿಗೆ ಬಂದಮೇಲೆ ನಿಮಗೋಸ್ಕರ ಅಲ್ದು ಅಲ್ದು ತುಂಬ ಸುಸ್ತಾಗಿದೆ. ಈ ಬೆಳೆ ತಿಂಗಳ ರಾತ್ರಿಯಲ್ಲಾದರೂ ನಿಮ್ಮ ಜೊತೆ ಸೇರೋ ಅವಕಾಶ ಸಿಕ್ಕಲ್ಲ. ಅಣ್ಣ ಬೇರೆ ಮನೆಯಲ್ಲಿಲ್ಲ, ಅಲ್ಲೇ ಮಾತಾಡ್ಬೋದು. ಹೊರಡು ರಾಜ, ತುಂಬ ಹೊತ್ತಾಗಿದೆ. ಯಾಕೆ ಹಾಗೆ ಮುಖ ನೋಡ್ತಿದ್ಯಾ? ಹೊರಡು ರಾಜ. ರಾಜ, ನಂಗೆ ನಿದ್ದೆ ಬರ್ತಾ ಇದೆ, ಮಲಗಿದ್ದೇನೆ. ಮನೆ ಬಂದ್ರೆ ಎಬ್ಸು. ಸರಿ. ಕಡ್ಡಿಗೀರಿ, ಭೂತ ಕೂದಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್. ಇಷ್ಟು ದೂರ ಬಂದ ಮೇಲೆ ಮನೆಗೆ ಬಟ್ಟೆ ಹೋಗ್ತಿದೆಯಲ್ಲ, ನನ್ನ
ಮನೆವರೆಗೂ ಬಿಟ್ಟು ಹೋಗ್ಬಾರ್ದೆ? ಮನೆವರೆಗೂ ಬರ್ಬೇಕಾ? ಸರಿ, ನೀನು ಹೇಳಿ, ನಾನು ಬರ್ತೀನಿ. Oh.
ಮನೆ ಕಡೆ ಸಿಕ್ಕನೇ ಇಲ್ಲ. ಅಗ್ಗಳೆಲ್ಲ ಕೂತವಳೆ. ಕಾಮಾಗಿ ಮಾತಾಡಲ್ಲಪ್ಪ. ಯು ನೋ ಇಂಗ್ಲಿಷ್? ಐ ನೋ ಇಂಗ್ಲಿಷ್. ಹೇ ಬೇರೆ ಪೈಜಕೇಲ್, ಯು ಆರ್ ಮೈ, ದಿಸ್ ಇಸ್ ಹ್ಯಾಕ್, ದಿಸ್ ಇಸ್ ಚತ್ರಿ, ದಿಸ್ ಇಸ್ ಕೋಯಿತ್. ಐ ನೋ ಇಂಗ್ಲಿಷ್. ದಿಸ್ ಇಸ್ ಕಿಸಿಗಿರಿ ಸ್ಟೇಟ್. ವೈ ಇಸ್ ಯು ಓನ? ಓನಾನು ಓದಿಕೆ ತಾನು. ಈ ಪರದೇಶಿ ಭಾಷೆ ಮಾತಾಡಿದ್ರೆ ನಂಗೆ ಭಾಗಪ್ತ ಆಗಬೇಕು ಪಿಂಡ. ನೋಡಿ ಅತ್ತೆ ಕನ್ನಡದಲ್ಲಿ ಮಾತಾಡಿ. ನೀವ್ ಯಾರು? ಏನಾಗ್ಬೇಕು? ಕನ್ನಡ ಕಲಿಯೋದು ಬಹಳ ಸುಲಭ ರೀ. ಸುಲಿದ ಬಾಳೆಯ ಹಣ್ಣಿನಲ್ಲಿ ಕಲಿಬಹುದು. ಮೊದಲು ಕನ್ನಡ ಕಲಿತು ಕರ್ನಾಟಕದಲ್ಲಿ ವ್ಯವಹಾರ ಮಾಡಿ. ಓ, ನಿಮ್ಮ ಓನರ್ ಹತ್ರ ನಾವು ನರ್ತದ ಬೇಕು. ಹಾ, ನೇತಾಡಿ ನೇತಾಡಿ, ಅಕ್ಕ ತಂದು ಕೊಡ್ತೀನಿ. ಇಬ್ರು ಚೆನ್ನ ನೇತಾ ಕಳಿ. ನಿಮ್ಮ ಓನರ್ ಇದ್ರೆ ಎಲ್ಲಿ ರುದ್ರಯ್ಯ? No, no. Why are you crying? No, don't cry. Rudaya. Yes. Died. Died? I'm oh. So sorry. So, no worry. No worry. Namma, owner, chick owner. Owner, son. Our from Netari. Our from Matari. Okay. Come on. Come on, let's go. ದೊಡ್ಡನಿಯವ್ರು ಕೇಳ್ಕೊಂಡು ಫಾರಿನಿಂದ ಬಂದಾರೆ. ಇವ್ರ ಭಾಷೆ ನನ್ಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಹಲೋ, ವೆಲ್ಕಮ್. ಹಲೋ, ಐ ಆಮ್ ಮಿಸ್ಟರ್ ಗನಿ ಅಂಡ್ ದಿಸ್ ಇಸ್ ಮೈ ವೈಫ್. ಹೌದು, ಇದು ವಿ ಆರ್ ಫ್ರಮ್ ಯು ಕೆ. ಐ ಹ್ಯಾವ್ ರಿಸೀವ್ಡ್ ಅ ಲೆಟರ್ ಫ್ರಮ್ ಯರ್ ಫಾದರ್ ಲಾಂಗ್ ಟೈಮ್ ಬ್ಯಾಕ್. ಡ್ಯೂ ಟು ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಐ ಕುಡ್ ನಾಟ್ ಕಮ್ ಅರ್ಲಿ. ಐ ಆಮ್ ಸಾರಿ ಅಬೌಟ್ ಯುವರ್ ಫಾದರ್ಸ್ ಡೆತ್. ದಿಸ್ ಇಸ್ ದ ಲೆಟರ್. ಯಾರಪ್ಪ ಇವರು? ಚಿಕ್ಕಮ್ಮ, ಇವ್ರು ಫಾರಿನಿಂದ ಬಂದ್ಯಾರೆ. ನಮ್ಮ ಹಳೆಯ ಶಕ್ತಿ ಬಂಗಲ ಮಾರ್ತೀವಿ ಅಂತ ಅಪ್ಪಾಜಿ ಸಾಯಕ್ ಮುಂಚೆ ಕಾಗದ ಬರೆದಿದ್ರಂತೆ. ಅದ್ರ ವಿಚಾರ ಮಾತಾಡಕ್ ಬಂದ್ಯಾರೆ. ನೋಡಿ ರಾಜ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಆ ಎಸ್ಟೇಟ್ ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಚಿಕ್ಕಮ್ಮ? ಪಿತ್ರಾರ್ಜಿತ ಆಸ್ತಿ ಮಾರೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ಅದನ್ನು ಮಾಡಬೇಕು ಅನ್ಕೊಂಡಾಗೆಲ್ಲ ಏನಾದ್ರು ಒಂದು ಅನಾಹುತ ಆಗ್ತಾನೆ ಇದೆ. ಅದೆಲ್ಲ ಮೂಢನಂಬಿಕೆ ಚಿಕ್ಕಮ್ಮ. ಅಪ್ಪಾಜಿ ಮಾತು ಕೊಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನಮಗಿರೋ ಆಸ್ತಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನು ಹಳೆ ಎಸ್ಟೇಟ್ ಬಂಗ್ಲಲ್ಲಿ ಯಾಕೆ ಬೇಕು? ಕೊಟ್ಬಿಡೋಣ ಬಿಡಿ. ಏನೋ ಅಪ್ಪ, ನನ್ನ ಮನಸ್ಸು ತೊಟ್ಟನ್ ಹೇಳಿದೆ. ಇದ್ರ ಮೇಲೆ ನಿನ್ನಿಷ್ಟ. ಒಟ್ಟಿನಲ್ಲಿ ಈ ಮನೆತನದ ಗೌರವಕ್ಕೆ ಕಳಂಕ ಬರಬಾರ್ದು, ಅದೇ ನನ್ನ ಆಸೆ. ಇವ್ನ ಕರ್ಕೊಂಡು ಹಳೆ ಎಸ್ಟೇಟ್ ಬಂಗ್ಲಾ ತೋರಿಸ್ಕೊಂಬಾ. ಇವ್ರನ್ನ ನಾನ್ ಜೊತೆ ಕರ್ಕೊಂಡು ಹೋಗೋದಾ? ಬೇರೆತ, ನೀವಿದ್ರೆ ಇಂಗ್ಲಿಷ್ ನಲ್ಲಿ ಪಸ್ಸು ಪಸ್ಸು ಅಂತ ಜಮಾಯಿಸ್ಬಿಡ್ತೀರಿ ನನಗೆ. ಕಮಾನ್ ಮಿಸ್ ಗನಿ, ಐ ಶೋ ಯು. ಓಕೆ, ಕಮಾನ್ ಕಮಾನ್ ಡಾಲಿ, ಲೆಟ್ಸ್ ಗೋ.
Chaturya. Okay, okay. We'll run away this place and give it a new look. Thank you, my sweetheart. Mr. Raja, my wife and myself has agreed to take this place. Okay. Why don't you go inside and have a look? Okay, thank you. Thank Alaba. You. You're going to go? Thank you very much. Beautiful carving. Yes, darling. You see? Yes. This all come by 500 years. 500 years? This chimney 200 years. Chimney? Come on. ನಾನು ಹೇಳೋ ತನಕ ಹಾಗೆ ಕಣ್ಣು ಮುಚ್ಕೊಂಡಿರೋ. ಈಗ ನಿನ್ ಕಣ್ಣು ಬಿಡು ರಾಜಾ. ಇದು ತುಂಬಾ ಚೆನ್ನಾಗಿದೆ ಲಕ್ಷ್ಮಿ. ಈ ಚೈನು ನಮ್ಮಿದ್ದು ಪವಿತ್ರ ಪ್ರೇಮದ ಸಂಕೇತ ರಾಜಾ. ಅತ್ತರೆ ಲಕ್ಷ್ಮಿ, ಈ ಲಾಕೆಟ್ ಒಳಗೆ ಏನಿದೆ ಅಂತ ನೋಡ್ತೀಯಾ? ಈ ನಿನ್ನ ಮುದ್ದಾದ ಮುಖ ಜೊತೆಲಿ ನಿನ್ನ ಹೃದಯದ ರಾಜ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕಮ್ಮ, ಈ ಬಟನ್ ನಮ್ಮ ಅಪ್ಪಾಜಿ ಕೊಟ್ಟಂತಾನೆ? ಹೌದು. ಇದು ನಿಮ್ಗೆಲ್ಲಿ ಸಿಕ್ತು? ನಮ್ಮ ಹಳೆ ಎಸ್ಟೇಟ್ ಬಂಗ್ಲೆಯಲ್ಲಿ. ಜೀಪ್ ಮರಕ್ಕೆ ಡಿಕ್ಕಿ ಹೊಡೆದ ಅಪ್ಪಾಜಿ ಸತ್ರು ಅಂದಮೇಲೆ ಈ ಬಟನ್ ನಮ್ಮ ಆ ಬಂಗ್ಲೆಯಲ್ಲಿ ಬಿದ್ದಿರೋ ಕಾರಣ ಏನು? ನನಗನ್ಸುತ್ತೆ ಚಿಕ್ಕಮ್ಮ, ಅಪ್ಪಾಜಿ ಜೀಪ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿರ್ಬೇಕು. ಕೊಲೆ? ರಂಗಪ್ಪನ ಮೇಲೆ ಕಣ್ಣಿಟ್ರೆ ನಿಜ ಏನಂತ ಗೊತ್ತಾಗ್ಬೋದು. ಮೈಗಕ್ಕೆ ಬೋಂತಾಯಿ ಮಂಚ ಕೈಗಳು ಬೋಟ್ ನೆಂಜೆ ನಗ ನಗ ತಗುಲ್ ಗಂಜೆ ನಗ 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 ತಗುಲ್ ಗಂಜೆ ಪ್ರಪಂಚ. ಐದಾದ್ರು ಬರ ಯಾವ ಕುಡಗಳನ್ನ ಮಗ ಬೇರೆ ಸಮೇತ ಕೂಳು ಬಿಡಿದೀನಿ ನಾನು, ಗೊತ್ತೇನಾ? ತಮಾಷೆ ಮಾಡಿದ್ದೀನಿ, ಕಿತ್ತರೆ ಹೇಗೆ ಬೇರೆ ಸಮೇತ ಕಿತ್ತಾಕ್ಬಿಡ್ತೀನಿ.
ರಂಗಪ್ಪ. ಹೇ ರಂಗಪ್ಪ, ಈಗ ರಸ್ತೆಯಲ್ಲಿ ಬಿದ್ದಿದ್ಯಲ್ಲ, ಕಾರು ಜೀಪ ಮೈ ಮೇಲೆ ಹಾಕ್ಬಿಟ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? ಪ್ರಯಾಣ ಹೋಗುತ್ತೆ, ಹೋಗಲಿ ಬಿಡಿ, ಪ್ರಯಾಣದನ್ನೇ ಹೋಗುತ್ತೆ. ಸಾವುಕಾರ, ಈ ಪ್ರಯಾಣ ಇದೆ ನೋಡಿ, ಮೂರು ಕಾಸಿನ ಬೆಲೆ ಇಲ್ಲ ಸಾವುಕಾರ ಈ ಪ್ರಯಾಣಕ್ಕೆ. ಗಿರ್ವಿ ಅಂಗಡಿಗೆ ಹೋಗಿ ಕೇಳಿದ್ರೆ ಲೋಟ ತಗೊಂಬ, ಪಾತ್ರೆ ತಗೊಂಬ, ತಟ್ಟೆ ತಗೊಂಬ, ಚಿನ್ನ ತಗೊಂಬ, ಬೆಳ್ಳಿ ತಗೊಂಬ ಅಂತ. ಈ ನಮ್ಮ ಪ್ರಯಾಣ ತಗೊಂಡೋಗಿ ಗಿರ್ವಿ ಇಟ್ಕೊಂಡ್ರೆ ಕುತ್ತಿಗೆ ಹಿಡಿದು ರೂಮಿಂದ ಆಚೆ ತೆಳ್ತಾರೆ. ಪ್ರಯಾಣಕ್ಕೆ ಮೂರು ಕಾಸಿನ ಬೆಲೆ ಇಲ್ಲ, ಗೊತ್ತೇನ? ನಮ್ಮ ಪಾಸ್ ರಂಗಪ್ಪ, ನೀನು ಹೊಟ್ಟೆವಳು ಪರಮಾತ್ಮ ಸೇರ್ಕೊಂಡವನೆ, ಅದಕ್ಕೆ ಹೀಗೆ ಆಡ್ತಾ ಇದ್ಯಾ? ಏಳ್ ಮೇಲಕ್ಕೆ ಹೋಗಪ್ಪ. ಎಲ್ಲಿ ಕರ್ಕೊಂಡೋಗ್ತಾನೆ? ಎಲ್ಲಿ ನೀನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ನಾನು ಹೇಳದ ಕಡೆ ಕರ್ಕೊಂಡು ಹೋಗ್ತಾರೆ. ಓ, ಎಲ್ಲಿಗೆ ಕರ್ಕೊಂಡು? ದೂರ ಆಯ್ತು, ಮಸಾಣ ಕರ್ಕೊಂಡೋಗಿ. ಮಸಾಣಕ್ಕೆ ತಾನೆ? ಹ್ಮ್, ಅಲ್ಲಿಗೆ ಕರ್ಕೊಂಡು ಮಸಾಣ ಕರ್ಕೊಂಡು ಹೋಗ. ಗೊತ್ತಾ ಸಾಕ? ಮಸಾಣಕ್ಕೆ ಹೋಗೋವರೆಗೂ ಪೆಟ್ರೋಲ್ ಸಾಕಾಗದ? ಸಾಕಾಗುತ್ತೆ, ನೀವು ತುಂಬಿ ಕುತ್ಕೋ. ನೋಡಿ ನಿನ್ನನ್ನು ನಾ ಮಾರುವುದೇನು, ಆ
ದಾರಿ ಕಟ್ಟಲು ನಾ ಓಡಿ ಬಂದೆನು, ನಿನ್ನ ಬಲ್ಲೆನು ನಾನು ಎಲ್ಲ ಬಲ್ಲೆನು, ಹಳ್ಳಿ ದಿಳ್ಳಿ ಕಲ್ಲಿ ಎಲ್ಲ ತೋರಿ ಬಂದೆನು, ನೋಡು ನನ್ನನು ನೀ ತೆರೆದು ಕಣ್ಣನು, ಕಟ್ಟು ಮಸ್ತಮಯ್ಯ ನಿಂಗೆ ಮೀಸಲಿಟ್ಟೆನು, ನೋಡಿ ನಿನ್ನನು ನಾ ಮಾರುದೆನು, ತಾಳಿ ಕಟ್ಟಲು ನಾ ಓಡಿ ಬಂದೆನು. ಕೊಂಡು ಸುತ್ತಿ ಸುತ್ತಿ ಹಾರಾಡ್ತೀನಿ, ಮುತ್ತಿನಂಥ ಹೆಂಡತಿ ಎಂದು ಊರ್ ಹೇಳ್ತೀನಿ, ನಿನ್ನ ಎತ್ತಿಕೊಂಡು ಸುತ್ತಿ ಸುತ್ತಿ ಹಾರಾಡ್ತೀನಿ, ಮುತ್ತಿನಂಥ ಹೆಂಡತಿ ಎಂದು ಊರ್ ಹೇಳ್ತೀನಿ, ವೇಷ ಹಾಕೋ ನಿನ್ನ ಆಟ ಸಾಗದಿಲ್ಲ ರೇ, ಎಲ್ಲೇ ಹೋದ್ರು ಮಲ್ಲಿ ಮದುವೆ ಆಗ್ತೀನಲ್ಲ, ನಿನ್ನನು ನಾ ಮಾರುವುದೆನು, ತಾಳಿ ಕಟ್ಟಲು ನಾ ಓಡಿ ಬಂದೆನು, ನಿನ್ನ ಬಲ್ಲೆನು ನಾನು ಎಲ್ಲ ಬಲ್ಲೆನು, ಅರೆ ನಿನ್ನ ಬಲ್ಲೆನು ನಾನು ಎಲ್ಲ ಬಲ್ಲೆನು, ಅರೆ ಹಳ್ಳಿ ದಿಳ್ಳಿ ಗಲ್ಲಿ ಎಲ್ಲ ತೋರಿ ಬಂದೆನು, ನೋಡು ನನ್ನನು ನೀ ತೆರೆದು ಕಣ್ಣನು, ಕಟ್ಟು ಮಸ್ತಮಯ್ಯ ನಿಂಗೆ ಮೀಸಲಿಟ್ಟೆನು, ನೋಡಿ ನಿನ್ನನು ನಾ ಮಾರುವುದೆನು, ಅರೆ ತಾಳಿ ಕಟ್ಟಲು ನಾ ಓಡಿ ಬಂದೆನು. ಎಷ್ಟು ಸುಲಭವಾಗಿ ಲಾಕೆಟ್ನ ಬಿಸಾಕ್ಬಿಟ್ಟೆ, ನನ್ನ ಹೃದಯದಲ್ಲಿ ಶಾಶ್ವತವಾಗಿರೋ ನಿನ್ನನ್ನ ನನ್ನಿಂದ ಬಿಸಾಕಕ್ಕಾಗ್ತಿಲ್ವೇ? ಯಾವನೇ ನೀನು, ನನ್ನ ಹೆಸರು ಲಕ್ಷ್ಮಿ ಅಲ್ಲ ಮಲ್ಲಿ. ಮಲ್ಲಿ ಹೆಸರು ಬದಲಾಯಿಸ್ಕೊಂಡು ಯಾರಿಗ ಮೋಸ ಮಾಡ್ಬೇಕು ಅಂತ ಇದೀಯಾ? ಮತ್ತೆ ಮರ್ವಾದೆಯಿಂದ ಮಾತಾಡು, ನಾನೇನು ಯಾರಿಗೂ ಮೋಸಗಿಸ ಮಾಡಿಲ್ಲ. ಸುಳ್ಳು ಹೇಳ್ತಾ ಇದೀಯಾ? ನಿನ್ನನ್ನ ನಂಬಿ ನಿನ್ನ ಪ್ರೀತಿಸಿ ಏನೇನೋ ಕನ್ಸು ಕಾಣ್ತಾ ಇರೋ ನಿನ್ನ ರಾಜನ ಮೋಸ ಮಾಡಿಲ್ಲ? ಯಾಕೆ ಕಣ್ಣಿಗೆ ಮಣ್ಣರಿಸಿ ನಾಟಕ ಆಡ್ತಾ ಇದೀಯಾ? ಹೇಳು ಲಕ್ಷ್ಮಿ ಹೇಳು.
ತಂಗಿ ಕೈ ಹಿಡಿದು ನಮ್ಮವರಂಗೆ ಸಾಕೊಂಡು ನಮ್ಮ ಹುಡುಗಿ ಕೈ ಹಿಡಿದು ಆಯ್ತಾ? ಇವಳು ನಿಮ್ ಹುಡುಗಿ ಅಲ್ಲ, ನನ್ನ ಲಕ್ಷ್ಮಿ, ನನ್ನ ಲಕ್ಷ್ಮಿ. ಇನ್ನೊಂದ್ ಕಿತ ನಮ್ಮ ಮಟ್ಟಿತ ಕಾಲ್ ಮಾಡಿದ್ರೆ ನಿನ್ ಸ್ಥಳ ಇರಕ್ಕಿಲ್ಲ. ಹೌದಾ? ನಿಜ ಏನು ಅಂತ ಗೊತ್ತಾಗಬೇಕು. ಯಾಕೆ ಕುಂಟಂತರ ನಾಟಕ ಆಡ್ತಾ ಇದೀಯಾ? ನಮ್ಮ ಅಪ್ಪಾಜಿ ಸತ್ತಿದ್ದು ಹೇಗೆ? ನಮ್ಮ ಅಪ್ಪಾಜಿ ಕೋಟನ್ ಬಟನ್, ನಿನ್ನ ತಂಗಿಗೆ ನಾನು ಕೊಟ್ಟಿದ್ದ ಚೈನ್, ಎರಡು ನಮ್ಮ ಹಳೆ ಬಂಗ್ಲೆಯಲ್ಲಿ ಬಿದ್ದಿತ್ತು. ಹೇಳು, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದೀಯಾ ಗಂಗಪ್ಪ? ಸತ್ಯ ಏನು ಅಂತ ಗೊತ್ತಾಗಬೇಕು. ಹೇಳು. ನಿನ್ನ ನಮ್ಕಸ್ತ ಅಂತ ತಿಳ್ಕೊಂಡಿದ್ದೆ. ಈ ರೀತಿ ಉಪ್ಪಿನ ಮನೆಗೆ ದ್ರೋಹ ಬಗ್ಗೆ ಅನ್ಕೊಂಡಿರಲಿಲ್ಲ. ನನಗೆ ಮೋಸ ಮಾಡಿ ನೀನು ಹೊಡೆಹೊಡೆ ತಂಗಿ ಲಕ್ಷ್ಮಿನ ಲಂಬಾಣಿ ಗುಪ್ಪ ತಗೊಂಡು ಸೇರ್ತಿದ್ಯಲ್ಲ, ನಂತ ನೀಚನ್ನ ನೋಡಿಲ್ಲ. ಹಂಗನ್ಬೇಡಿ ಕಣಿ, ಹಂಗನ್ಬೇಡಿ. ಯಾವ ವಿಷಯನ ನಾನು ಹೇಳಬಾರದು ಅಂತ ಮುಚ್ಚಿಟ್ಟಿದ್ನು, ಆ ವಿಷಯನ ನನ್ನ ಬಾಯಿಂದಾನೆ ಹೇಳೋಂಗೆ ಮಾಡ್ಬಿಟ್ರಿ ನೀವು ಕಣಿ. ದೊಡ್ಡ ದನಿಗಳು ದಿನಾಗ್ಲೂ ಬೇಟೆಗೆ ಹೋಯ್ತಾ ಇದ್ದಿದ್ದು ಪ್ರಾಣಿಗಳನ್ನ ಬೇಟೆ ಆಡೋಕ್ಕಲ್ಲ ಕಣಿ, ಹೆಣ್ಣುಗಳನ್ನ ಬೇಟೆ ಆಡೋಕ್ಕೆ. ಅವತ್ತು ಅವರು ಬೇಟೆಗೆ ಹೊಂಟಾಗ ಏನ್ ಮಾಡ್ಲಿಬಿಟ್ಟೆ, ಮಳೆ ಚಕ್ರ ಉತ್ಕೊಂಡ್ಬಿಟ್ಟಿರ್ಬೇಕು. ಒಂದ್ ನಿಮಿಷ ನೋಡ್ತೀನಿ. ಬರ್ತೀನಿ. ಆಯ್ತು, ನೀನು ಸರಣ.
ಕಡೆ ನೆಂದು ಬಿಟ್ಟಿದ್ಯಾ? ತಗೋ ಬೆಚ್ಚಗೆ ಮಾಡ್ಕೊಂಡು ಹೋಗು. ಕಲಿಬಿದ್ದೆ
ಇಷ್ಟು ಬೇಗ ಬಂದ್ಬಿಟ್ಯಾ? ಅಯ್ಯೋ, ದಣಗಳನ್ನ ಹಿಡ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಎಂತಿದ್ರು, ಆಮ್ಯಾಕ್ ನೀವು ಹೋಗು ಅಂತ ಸುಮ್ಕ ಕಳ್ಸ್ಬಿಟ್ರು. ದೇಹನ ಜೀಪ್ನಾಗ ಹಾಕೊಂಡು ಮರಕ್ಕೆ ಡಿಕ್ಕಿ ಹೊಡ್ಸಿ ಅವ್ರು ಸತ್ತೋದ್ರು. ನನ್ನ ಕಾಲು ಮುರಿದೋಯ್ತು ಅಂತ ಊರಾಗೆಲ್ಲ ಪುಕಾರೆ ಬಿಸ್ಬಿಟ್ಟೆ ನಾನು. ದೇವ್ರಂಗಿದ್ದ ನಿಮ್ಮ ತಂದೆಯವ್ರನ್ನ ನನ್ನ ತಂಗಿ ಕೊಂದುಬಿಟ್ಲು. ಇಂಥವಳನ್ನ ನೀವು ಕೈ ಹಿಡಿದು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದು ಮಾ ಪಾಪ ಅಂತ ತಿಳ್ಕೊಂಡು ಅವಳು ಸತ್ತೋದ್ಲು ಅಂತ ನಿಮಗೆಲ್ಲ ಕಟ್ಟಕತೆ ಹೇಳ್ಬಿಟ್ಟೆ ಬುದ್ಧಿ. ಅವಳು ಯಾರ ಕಣ್ಣಿಗೂ ಬೀಳದೆ ಇರಲಿ ಅಂತ ಲಂಬಾಣಿಗರ ಗುಂಪಿಗೆ ನಾನೇ ಅವಳನ್ನು ಸೇರಿಸ್ಬಿಟ್ಟೆ. ಅವಳೇನಾದರೂ ನನ್ನ ನೋಡಬೇಕು ಅಂದ್ರೆ ರಾತ್ರಿ ಬಿಳಿ ಸೀರೆ ಉಟ್ಕಂಬ, ಯಾರಾದ್ರೂ ನೋಡಿದ್ರೆ ಮೊಯಿನಿ ತರ ನಟನೆ ಮಾಡು ಅಂತ ನಾನೇ ಹೇಳ್ದೆ ಬುದ್ಧಿ. ಒಂದಿನ ರಾತ್ರಿ ನೀವು ಕಾರ್ನಾಗ ಬರ್ತಾ ಇದ್ದಾಗ ಲಕ್ಷ್ಮೀನ ನೀವು ನೋಡ್ಬಿಟ್ರಿ, ಅವಳು ನಿಮ್ ತಾವು ಮೊಯಿನಿ ತರ ಆಟ ಆಡಿ ನಿಮ್ ಕಣ್ ತಪ್ಪಿಸ್ಬಿಟ್ಲು. ರಾತ್ರಿ ಹೊತ್ತು ರಾಮಾಯಣ ಮಗಳು ಹುಚ್ಚಿಯಾಗಿ ಅಳಿತಾ ಇರೋ ಸಮಯ ನೋಡಿ ಲಕ್ಷ್ಮಿ ಬಂದು ನನ್ನ ನೋಡ್ಕೊಂಡು ಹೋಗ್ತಾ ಇದ್ಲು. ಇದು ನಿಜವಾಗಿ ನಡೆದ ಕತೆ. ನನ್ನ ತಂಗಿ ಭವಿಷ್ಯ ಬಾಳು ಎಲ್ಲ ನಿಮ್ ಕೈನಾಗೈತೆ. ಈ ಸೆನ ಯಾಕಡಿ ರಂಗಪ್ಪ, ನೀನ್ ಮೊದ್ಲಾಗ ಲಕ್ಷ್ಮಿ ಕರ್ಕೊಂಬ. ಒಳಗ ಓಡ್ ಬಂದ್ರ ಒಳಗಡೆನಾ? ಇಲ್ವಲ್ಲ ಚಿಕ್ಕಣಿ, ಕರೆಂಟ್ ಹೋಯ್ತು ಅಂತ ದೀಪ ಹಾಕಿಸ್ಕೊಂಡು ಒಳಗಡೆ ದೀಪ್ತಾನೆ.
ನಾನು ಬರ್ತಾ ಇದ್ದೀನಿ. ಲಾಂಗ್ ಕೋಟು ಹ್ಯಾಟು ಕೈಲಿ ಒಂದು ಗನ್ ಇಟ್ಕೊಂಡು ಯಾರು ಒಳಗೆ ಬಂದ್ರು ನೀವೇನ ನೋಡಿದ್ರ? ಲಾಂಗ್ ಕೋಟು ಹ್ಯಾಟು ಕೈಲಿ ಗನ್ನು ನೋಡ್ಲಿಲ್ವಲ್ಲಪ್ಪ. ಮೇಲೆ ಬಿದ್ದೋಗಿದೆ, ಸರಿ ಮಾಡ್ಬೇಕು ಅಂದ್ರಲ್ಲ. ಹ್ಮ್, ಹೋಗಿ ಸರಿ ಮಾಡು. ಆಯ್ತು. ಯೌವನದ ದಾಹಕ್ಕೆ ನೀನೇ ನನ್ನ ಕೊಲೆ ಮಾಡ್ತೀನಿ? ಯಾಕೆ ನನ್ನ ಕೊಲೆ ಮಾಡ್ತೀನಿ? ಇಲ್ಲ, ಈ ರೀತಿ ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನ ಚಿತ್ರಹಿಂಸೆ ಮಾಡಬೇಡಿ. ನನ್ನ ಮನಸಾರ ಪ್ರೀತಿಸ್ತಿದ್ದ ಮಾದೇಗೌಡನ ದೂರ ಮಾಡಿ ನಿಮ್ಮನ್ನು ಕೈ ಹಿಡಿದಿದ್ದೆ. ಹಾಗಿರುವಾಗ ನಾನು ನಿಮ್ಮನ್ನು ಕೊಲೆ ಮಾಡಿಸ್ತೀನ? ಇಲ್ಲ, ಖಂಡಿತ ಇಲ್ಲ, ನಾನು ನಿಮ್ಮನ್ನು ಕೊಲೆ ಮಾಡ್ತಿಲ್ಲ. ನಾನು ನಿಮ್ಮನ್ನು ಕೊಲೆ ಮಾಡ್ತಿಲ್ಲ. ಮಾದೇಗೌಡ್ರೆ, ನಮ್ಮಿಬ್ಬರನ್ನ ಯಾಕೆ ಇಲ್ಲಿ ಕೂಡ ಹಾಕಿದ್ದೀರಾ? ನೋಡ್ರಂಗಪ್ಪ, ಕೊಲೆ ಮಾಡಿದವಳು ಮಾಡಿದ ಕೊಲೆನ ಮುಚ್ಚಿಟ್ಟು ಕುಂಟನಾಗಿ ನಡೆಸೋರು ನ್ಯಾಯವಾಗಿರಬೇಕಾಗಿತ್ತು ಜೈಲಿನಲ್ಲಿ. ಪೊಲೀಸ್ನವರು ಕಣ್ಣಿಗೆ ಬೀಳದೇ ಇರಲಿ ಅಂತಲೇ ನಾನು ನಿಮ್ಮನ್ನ ಭದ್ರವಾಗಿ ಇಲ್ಲಿ ಕೂಡ ಹಾಕಿರೋದು. ಅದರಿಂದ ನಿಮಗೇನು ಲಾಭ? ಲಾಭ ಅದಿಲ್ಲದೆ ಯಾರು ಏನು ಮಾಡೋದಿಲ್ಲ. ಮಂಜು, ಇವರನ್ನ ಭದ್ರವಾಗಿ ನೋಡು. ಆಯ್ತು ಬುದ್ಧಿ. Thank you.
ನೀನು ಇಲ್ಲಿಗೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ರಕ್ತ ಹಿರಿದೆ ಬಿಡೋದಿಲ್ಲ. ಈ ಜಾಗದಲ್ಲಿ ತಾನೇ ನಿನ್ನ ನಂಬ್ಕೊಂಡಿದ್ದು ಹೇಳು. ಯಾಕೆ ನಂಬ್ಕೊಂಡಿದ್ದು ಹೇಳ್ದೇಳ್ವೋ? ಕೊಲ್ಬೇಡ ನನಗೆ, ಕೊಲ್ಬೇಡ. ನಿಜ ಏನು ಅಂತ ಹೇಳ್ತೀನಿ. ತುಂಬಾ ಪ್ರೀತಿಸ್ತಾ ಇದ್ದೆ. ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನೀನು ಅವಳಪ್ಪನಿಗೆ ದುಡ್ಡು ಆಸೆ ತೋರಿಸಿ ಬಲವಂತವಾಗಿ ಎರಡನೇ ಮದುವೆ ಮಾಡಿಕೊಂಡೆ. ಲಲಿತಾ ಇಲ್ಲದ ಬಾಳು ನನಗೆ ಶೂನ್ಯ ಅನ್ನಿಸ್ತು. ಮದುವೆ ಆಗಿಯೂ ಕೂಡ ಅವಳು ಸುಖವಾಗಿಲ್ಲ ಅಂತ ಗೊತ್ತಾಯ್ತು. ಮದುವೆ ಆದ ಮೊದಲನೇ ವರ್ಷದ ದಿವಸ ನೀನು ಬೇಟೆಗೆ ಅಂತ ಹೋಗಿದ್ದಾಗ ಅವಳನ್ನು ಹೇಗಾದರೂ ಮಾಡಿ ಹೊಲಿಸ್ಕೋಬೇಕು ಅಂತ ನಿನ್ನ ಮನೆಗೆ ಬಂದೆ. ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ನೀನು ಮದುವೆ ಆಗೊಂದು ವರ್ಷ ಆಯ್ತಲ್ಲ, ಯಾವ ರೀತಿ ಸುಖ ಪಡ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಹೋಗಪ್ಪ. ನನ್ನ ಸುಖ ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಲಲಿತಾ, ನಿನ್ನ ಬಗ್ಗೆ ಎಷ್ಟು ಆಶಾ ಗೋಪುರ ಕಟ್ಕೊಂಡಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆದರೂ ಬಲವಂತಕ್ಕೋಸ್ಕರ ಒಬ್ಬ ಬೇಟೆಗಾರನ ಮದುವೆ ಮಾಡಿಕೊಂಡು ನಿನಗೆ ನೀನೇ ದ್ರೋಹ ಮಾಡಿಕೊಂಡೆ. ಮದುವೆ ಅನ್ನೋದು ನಮ್ಮಿಷ್ಟದಂತೆ ನಡೆಯೋದಲ್ಲ, ಅದು ಏಳೇಳು ಜನ್ಮದ್ದು. ಮದುವೆ ಅನ್ನೋ ಮೂರಕ್ಷರ ಕೇವಲ ಏಳು ಜನ್ಮದ್ದು, ಆದರೆ ಮನಸ್ಸು ಅನ್ನೋದು ಜನ್ಮ ಜನ್ಮಾಂತರದ್ದು ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ದಾಟಿ ಕುತ್ತಿಗೆಯಲ್ಲಿ ಮೂರು ಗಂಟು ಹಾಕಿಕೊಂಡಿರೋ ಈ ತಾಲಿ ಹೆಣ್ಣಿಗೆ ಪವಿತ್ರವಾದ ಬೇಲಿ ಇದ್ದಾಗೆ. ಯಾವ ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತಲೇ ಇದನ್ನು ಹಳದಿ ದಾರದಲ್ಲಿ ಕಟ್ಟೋದು. ತಾಳಿ, ಅಫ್ರಾಲ್ ಕಾಲ್ತೋಳ ಚಿನ್ನಕ್ಕೂ ಹತ್ತು ಪೈಸಾ ದಾರಕ್ಕೂ ಇಷ್ಟೊಂದು ಮಹತ್ವ ಕೊಡ್ತಿದ್ಯಾ? ಚಿನ್ನಕ್ಕೆ ಬೆಲೆ ಇಲ್ಲದೆ ಇರ್ಬೋದು, ಆದರೆ ಅದನ್ನು ಕಟ್ಕೊಂಡಿರೋ ಮುಹೂರ್ತಕ್ಕೆ ಬೆಲೆ ಕೊಡಲೇಬೇಕು. ನೋಡು, ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಮರ್ಯಾದೆ ಹೊರಟೋಗು. ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಆ ಹೋಗ್ತೀನಿ ನಾನು ಬರ್ತಿದ್ದಾಗ ನೀನು ಲಕ್ಷ್ಮೀನ ಕೂತ್ಕೊಂಡು ಹೋಗುದು ನೋಡಿ. ತನ್ನ ಗಂಡನೇ ಸರಸ್ವ ಅಂತ ತಿಳ್ಕೊಂಡಿರೋ ಲಲಿತನಿಗೆ ದ್ರೋಹ ಮಾಡ್ತಿರೋದಲ್ಲದೆ ಊರು ಹೆಣ್ಮಕ್ಕಳೆಲ್ಲ ಕೆಡಿಸ್ತಿರೋ ನಿನ್ ನೋಡಿ ನನಗೆ ನಿನ್ನ ಮೇಲಿದ್ದ ದ್ವೇಷ ಎಂದು ಹೆಚ್ಚಾಯ್ತು. ನಿಮ್ಮನ್ನೇ ಹಿಂಬಾಸ್ಕೊಂಡು ಬಂದೆ. ಲಕ್ಷ್ಮೀ ಸತ್ಕತ್ತಿ ನನ್ನ ಕಾಲತ್ರ ಬಂದ್ಬಿತ್ತು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ, ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಅವಳು ನನ್ನವಳು ಆಗ್ಬೋದು, ಅವಳು ಬಾಳಿಗೆ ವಸತಿಗೂ ಕೊಡ್ಬಹುದು ಅಂತ ತೀರ್ಮಾನಿಸಿ ಹಾಕ್ಬಿಟ್ಟು ಉಳಿಸ್ಬಿಟ್ಟು ಊರಿನವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ನಂಬಿಸ್ಬಿಡವ. ನೀನು ಬೆಳಗ್ಗೆನೆ ನಿಮ್ಮ ಅಜ್ಜಿ ಮನೆಗೆ ಹೊಂಟು ನನ್ನ ಮಾತು ಕೇಳು. ಬಿಕ್ಕಿದ್ದು ನಾನು ನೋಡ್ಕೊಂಡು ನಾನು ಮಾಡಿದ್ದ ಲಕ್ಷ್ಮಿ ತಾನು ಮಾಡಿದ್ದು ಅಂತ ತಪ್ಪು ತಿಳ್ಕೊಂಡ್ರು. ರಂಗಪ್ಪ ತನ್ನ ತಂಗಿನ ಉಳಿಸೋಕ್ಕೋಸ್ಕರ ಆ ಕೊನೆನ ಆಕ್ಸಿಡೆಂಟ್ ಅಂತ ಮಾಡಿ ಊರಿನ ಜನರನ್ನೆಲ್ಲ ನಂಬಿಸ್ತಾ ಇದೇ ನಡೆದಿತ್ತು. ಹಾ
ಮಾದೇಗೌಡ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ ತಂದೆನ್ ಕೊಂದು ನನ್ ಚಿಕ್ಕಮ್ಮನ ಮಾಂಗಲ್ಯ ಕಿತ್ಕೊಂಡೆ. ನಿನ್ನ ಕೊಂದ್ರು ಪಾಪ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಮಾಂಗಲ್ಯ ಭಾಗ್ಯ ಅಂತೂ ಕಳ್ಕೊಂಡೆ. ಇರೋ ಮಗ ನೀನು, ಇವನ್ ಕೊಂಡು ನೀನು ಜೈಲಿಗೆ ಹೋಗ್ಬಿಟ್ರೆ ನಾನ್ ಯಾರಿಗೋಸ್ಕರ ಬದುಕ್ಬೇಕು? ಇವನ್ ಮಾಡಿದ ತಪ್ಪಿಗೆ ಇವನ್ ಪೊಲೀಸ್ ಒಪ್ಸ್ಬಿಡ. ನಿಮ್ಮ ಈ ದಯೆಯಿಂದ ನನ್ನ ಮಗಳು ಮತ್ತೆ ಮನುಷ್ಯರಾದ. ದೇವರು ನಿಮ್ಮಿಬ್ಬರು ನೂರಾರು ವರ್ಷ ಚೆನ್ನಾಗಿ ತಿರುಗಬೇಕು ನನಗೆ.